ಈ ಮೀಸಲಾತಿ ವಿಚಾರವಾಗಿ ಅದರಲ್ಲಿ ಪಂಚಮಸಾಲಿ ಲಿಂಗಾಯತ ಸಮಾಜಕ್ಕೆ ಮೀಸಲಾತಿ ಕೊಡಲಿಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಂಥ ವ್ಯಕ್ತಿ ನಾನು. ಯಡಿಯೂರಪ್ಪನವರಾಗಲಿ, ಯಡಿಯೂರಪ್ಪನವರು ಕ್ಯಾಬಿನೆಟ್ನಲ್ಲಿ ಇದ್ದಂಥವ್ರು ಯಾರೋ ಆಗಲಿ, ಅವತ್ತು ಸಹಿತಗೆ ಅದನ್ನ ಸಂಪೂರ್ಣವಾಗಿ ಮೀಸಲಾತಿ ಕೊಡಬೇಕನ್ನುವಂಥದ್ರ ಬಗ್ಗೆ ನಾವು ಕ್ಯಾಬಿನೆಟ್ನಲ್ಲಿ ರಿಕಮೆಂಡೇಷನ್ ಮಾಡಿದ್ದೇವೆ ಮತ್ತು ಅದನ್ನು ಸಪೋರ್ಟ್ ಮಾಡುವಂಥದ್ದು ಮಾಡಿದ್ದೇವೆ. ಹೀಗಾಗಿ ಯಾವುದೇ ಸಂದರ್ಭದಲ್ಲಿ ವಿರೋಧ ಮಾಡುವಂಥ ಪ್ರಶ್ನೆ ಬಂದಿಲ್ಲ. ನೋಡಿ, ಈ ರೀತಿ ಈ ಚುನಾವಣಾ ಸಂದರ್ಭದಲ್ಲಿ ಈ ರೀತಿ ಅಪಪ್ರಚಾರ ಮಾಡುವಂಥದ್ದು ನಡೀತದೆ. ಹೀಗಾಗಿ ಅದಕ್ಕೇನು ಬೇಸ್ ಇಲ್ಲ ಅಂತ ನೋಡಿ. ಅದಕ್ಕೆ ನಾನು ಈಗ ನೋಡಿ, ಇವತ್ತು ನ್ಯಾಷನಲ್ ಇಶ್ಯೂ ಮೇಲೆ ಚುನಾವಣೆ ನಡೀತಾ ಇದೆ. ಇವತ್ತು ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು, ನರೇಂದ್ರ ಮೋದಿ ಅವರು ಮತ್ತೊಂದು ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಆಸೆಗಳನ್ನು ಹೊತ್ಕೊಂಡು ಜನ ಇವತ್ತು ಈಗ ನಾ ಇಲ್ಲಿ ಬರುವಾಗ ಮಹಿಳೆಯರು ತಾವೇ ವಾಲಂಟ್ರಿ ಈ ಸಲ ನೀವು ಆಗಿ ಬರ್ತೀನಿ, ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು. ಇವತ್ತು ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡುವಂತ ಚುನಾವಣೆ ಮತ್ತು ರಾಷ್ಟ್ರೀಯ ವಿಚಾರಗಳನ್ನ ಚರ್ಚೆ ಮಾಡಬೇಕು. ರಾಷ್ಟ್ರೀಯ ವಿಚಾರಗಳನ್ನ ಚರ್ಚೆ ಮಾಡುವಂತ ವಿಚಾರ, ರಾಷ್ಟ್ರೀಯ ನಾಯಕತ್ವ ಯಾರು ಅನ್ನುವಂಥದ್ದು ವಿಚಾರ ಮಾಡುವಂಥದ್ದು ಚುನಾವಣೆ ಇದು. ಹೀಗಾಗಿ ಇಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದರೆ ಅದಕ್ಕೆ ಉತ್ತರ ಕೊಡ್ಬೋದು ನಾವು. ಯಾವುದೇ ಸಣ್ಣ ಪುಟ್ಟ ವಿಚಾರ ಬಗ್ಗೆ ಬೇರೆ ಬೇರೆ ವಿಚಾರ ಬಗ್ಗೆ ಅದಕ್ಕೆ ಅದು ಡಿಬೇಟ್ ಮಾಡೋದು ಬೇಕಾರ ಅದನ್ನು ಡಿಬೇಟ್ ಮಾಡೋದು ಅಡ್ಡಿಬೇಡಿ. ಈಗ ಅವರು ಮೋದಿಯವರ ಸಾಧನೆ ಏನದ ನಾವೆಲ್ಲ ಪಾಂಪ್ಲೇಟ್ಸ್ ಕೊಡ್ತಾ ಇದ್ದೇವೆ ಸಾಧನೆ. ಮತ್ತು ಇಲ್ಲಿ ಸುರೇಶ್ ಅಂಗಡಿಯವರು ಇದ್ದಾಗ ಏನು ಸಾಧನೆ ಮಾಡಿದ್ರು, ನರೇಂದ್ರ ಮೋದಿಯವರು ಕ್ಯಾಬಿನೆಟ್ನಲ್ಲಿ ಇದ್ದರು, ಮಂಗಳಾ ಅಂಗಡಿಯವರು ಎಂ ಪಿ ಇದ್ದರು, ಇಲ್ಲಿ ಅಭಯ್ ಪಾಟೀಲ್ರು ಎಮ್ ಎಲ್ ಎ ಇದ್ದರು, ನಮ್ಮ ಬೆನಕೆಯವರು ಈಗ ಎಮ್ ಎಲ್ ಎ ಅನಿಲ್ ಬಲಕಿ ಇವರದಾರ, ಅಭಯ್ ಪಾಟೀಲ್ರು ಬೆನಕೆಯವರು ಹಿಂದೆ ಇದ್ದರು. ಇಲ್ಲಿದ್ದಂಥ ಜನಪ್ರತಿನಿಧಿಗಳು ಏನು ಕೆಲಸ ಮಾಡಿದ್ರು, ಬೆಳಗಾವಿಯಲ್ಲಿ ಏನು ಕೆಲಸ ಮಾಡಿದ್ರು ನಮ್ಮ ಕಣ್ಣ ಮುಂದೆ ಇದೆ. ನರೇಂದ್ರ ಮೋದಿಯವರ ಈಗ ಇತ್ತೀಚೆಗೆ 310 ಕೋಟಿ ರೂಪಾಯಿ ಏರ್ಪೋರ್ಟಿಗೆ ಸ್ಯಾಂಕ್ಷನ್ ಮಾಡಿ ಇವತ್ತು 2ನೇ ಟರ್ಮಲ್ ಭೂಮಿ ಪೂಜೆ ಮಾಡಿದರು. ಇಲ್ಲಿ ವಿಮಾನ ನಿಲ್ದಾಣ ಸ್ಟಾರ್ಟ್ ಆದ ವಿಮಾನ ನಿಲ್ದಾಣ ಮೊದಲು ವಿಮಾನ ನಿಲ್ದಾಣ ಹೆಸರಿಗೆ ಮಾತ್ರ ಇತ್ತು, ಉಡಾನ್ ಅನ್ನುವಂಥ ಯೋಜನೆ ಬಂದಿದ್ದರಿಂದ ಇವತ್ತು ವಿಮಾನಗಳು ಹಾರಾಡ್ಲಿಕ್ಕೆ ಚಾಲು ಮಾಡಿದಾವೆ. ಮೊದಲು ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಯು ಪಿ ಎ ಸರ್ಕಾರ ಇದ್ದಾಗ ವಿಮಾನ ನಿಲ್ದಾಣ ಹೆಸರಿಗೆ ಮಾತ್ರ ಇತ್ತು, ಯಾವುದೇ ನ್ಯಾಷನಲ್ ಹೈವೇ ಬೈಪಾಸು ಯಾವುದೂ ಇರಲಿಲ್ಲ, ಎಕ್ಸ್ಪ್ರೆಸ್ ಹೈವೇ ಯಾವುದೂ ಇರಲಿಲ್ಲ. ಇವೆಲ್ಲ ಆಗಿದ್ದ ಯಾವಾಗ ನರೇಂದ್ರ ಮೋದಿ ಇವೆಲ್ಲ ಸಾಧನೆಗಳಲ್ಲ. ಇಡೀ ಜಗತ್ತಿನಲ್ಲಿ ಇವತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಇವತ್ತು 4ನೇ ಸ್ಥಾನಕ್ಕೆ ಬಂದಿದೆ. ಸರ್, ಕಾಂಗ್ರೆಸ್ ಸರ್ಕಾರ ಬಂದು 10 ದಿನದಲ್ಲಿ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡುತ್ತೆ ಹೆಬ್ಬಾಳ್ಕರ್ ಕೂಡ ಹೇಳಿದ್ರು ಸರ್. ನೋಡ್ರಿ, ಅದಕ್ಕೆ ನಾನು ಈ ವಿಚಾರ ಬಗ್ಗೆ ನಾನು ಏನು ಚರ್ಚೆ ಮಾಡ್ಲಿಕ್ಕೆ ಹೋಗಿಲ್ಲ. ಇದು ಅದು ಅಲ್ಲ, ಅವರು ಹೇಳಿದ್ರು ಸರ್ ಈ ರೀತಿ. ನಾ ಒಂದು ಹೇಳ್ತೀನಿ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಇವತ್ತು ನ್ಯಾಷನಲ್ ಇಶ್ಯೂ ಮೇಲೆ ಚರ್ಚೆ ಆಗ್ಬೇಕು, ಅದ್ರ ಬಗ್ಗೆ ಮಾತ್ರ ನಾ ನೋಡ್ರಿ ನೋಡ್ರಿ ಇವೆಲ್ಲ ನೋಡ್ರಿ, ನಾನು ಬೆಳಗಾವಿ ನನ್ನ ಕರ್ಮ ಭೂಮಿ ಅಂತ ಹೇಳಿದ್ದೇನೆ ನಾನು. ನೋಡ್ರಿ, ನಾವು ಒಂದು ಹೇಳ್ತೀನಿ, ಇವ್ರಿಗೆ ಬೇರೆ ವಿಚಾರ ಡಿಸ್ಕಷನ್ ಮಾಡ್ಲಿ, ಇದು ಬೆಳಗಿನ ಸಾಯಂಕಾಲ ಅದೇ ಡಿಸ್ಕಷನ್ ಮಾಡಿ, ಜನ ಒಪ್ತಾ ಇಲ್ಲ, ಜನ ಒಪ್ಕೊಂಡಿದ್ದಾರೆ. ಇವತ್ತು ನಿನ್ನೆ ನಾನು ಸೌದತ್ತಿಗೆ ಹೋಗಿದ್ದೆ ನಿನ್ನೆ ಗೋಕಾಕ್ ಮತ್ತು ಅರಮಾವಿಗೆ ಏನ್ ಜನ ಸ್ಪಂದನೆ ಮಾಡ್ತಾ ಇದ್ದಾರೆ. ಇವತ್ತು ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು, ಜಗದೀಶ್ ಶೆಟ್ಟರ್ ನೀವು ಇಲ್ಲಿ ಎಂ ಪಿ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಜನ. ನೋಡಿ, ಅದಕ್ಕೆ ನಾನು ಅವರ ಟೀಕೆ ಟಿಪ್ಪಣಿಗೆ ನಾನೇನು ರಿಯಾಕ್ಷನ್ ಕೊಡುದಿಲ್ಲ, ಅದು ಜನ ತೀರ್ಮಾನ ಕೊಡ್ತಾರೆ. ನಾ ಅದಕ್ಕೆ ರೀ ಆ ಕೆಳ ಹಂತಕ್ಕೆ ಹೋಗಿ ನಾನು ಒಬ್ಬ ಮಾಜಿ ಸಿ ಎಂ ಆಗಿ ಇವತ್ತು ಸಜ್ಜನ ರಾಜ್ಗಳಂತೆ ಜನ ಎಲ್ಲರೂ ಮಾತಾಡ್ತಾರೆ, ಅದಕ್ಕೆ ಆ ಕೀಳು ಮಟ್ಟದ ಭಾಷೆ ಬಾರಿಸ್ಲಿಕ್ಕೆ ಮಾತಾಡ್ಲಿಕ್ಕೆ ನನಗೆ ಆಗುದಿಲ್ಲ. ನೋಡಿ ನೋಡ್ರಿ, ನಾನು ಇವತ್ತು ವರಿಷ್ಠರು ಮತ್ತು ಈ ಭಾಗದ ಜನರ ಒಂದು ಆಶಯದಂತೆ ಇಲ್ಲಿ ಎಂ ಪಿ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಮುಂದೆ ನಾನು ಯಾವಾಗ ರಾಜಕಾರಣಕ್ಕೆ ನಾನು ಯಾವುದೇ ಗುರಿ ಇಟ್ಕೊಂಡು ಬಂದಿಲ್ಲ. ಈ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡ್ಲಿಕ್ಕೆ ನಾನು ತಯಾರಿದ್ದೇನೆ. ಪಕ್ಷದ ವರಿಷ್ಠರು ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ಮಾಡ್ತೀನಿ. ನಿನ್ನೆ ನೋಡಿ ಅವರು ಅಲ್ಲಿದ್ದರು, ಪ್ರಚಾರಕ್ಕೂ ಬಂದಿದ್ದಾರೆ, ಹಲವಾರು ದೇವಸ್ಥಾನಗಳಿಗೆ ಅವರು ಬಂದರು, ಮತ್ತು ಅವ್ರ ಸಭೆಯಲ್ಲಿ ಅವ್ರ ಮನೆಯಲ್ಲಿ ಕಾರ್ಯಕರ್ತರ ಪ್ರಮುಖರು ಕಾರ್ಯಕರ್ತರನ್ನು ಕರೆಸಿದ್ರು. ಅಲ್ಲಿ ಆಗಿದೆ ಅರಮಾವಿಯ ಒಂದು 3-4 ಪ್ರಮುಖ ಕ್ಷೇತ್ರಗಳಲ್ಲಿ ಅವರ ಒಂದು ಹೆಚ್ಚಿನ ರೀತಿಯಂತ ಒಂದು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸಂಪೂರ್ಣವಾಗಿ ಗೋಕಾಕ್ ಅರಮಾವಿ ಸಂಪೂರ್ಣವಾಗಿ ಇವತ್ತು ಇಬ್ಬರೂ ನಾಯಕರುಗಳು ನಮಗೆ ಬೆಂಬಲ ಕೊಡ್ತಾರೆ. ನೋಡಿ, ಒಂದು ಇವತ್ತು ನಾನು ನರೇಂದ್ರ ಮೋದಿಯವರ ಪ್ರತಿನಿಧಿಯಾಗಿ ಇವತ್ತು ಕೆಲಸ ಮಾಡ್ತೇನೆ, ಅವ್ರ ಪ್ರತಿನಿಧಿಯಾಗಿ ಇವತ್ತು ಬೆಳಗಾವಿ ಇದಕ್ಕೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಇವತ್ತು ಮೋದಿ ಅವ್ರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಆಗಲಿಕ್ಕೆ
ಮತ್ತು ಬೆಂಗಳೂರಿನ ಒಂದು ಸುಂದರ ನಗರಕ್ಕೆ ಸುಂದರ ನಗರ ಮತ್ತು ಲೋಕಸಭಾ ಕ್ಷೇತ್ರವನ್ನು ಇನ್ನೂ ಹೆಚ್ಚು ಸುಂದರಗೊಳಿಸಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತೀನಿ. ಮೂಲಭೂತ ಸೌಕರ್ಯ ಅಭಿವೃದ್ಧಿ ಇರ್ಬೋದು ಅಥವಾ ಎಲ್ಲ ಉದ್ಯೋಗಾವಕಾಶ ಹೆಚ್ಚು ಮಾಡುವಂಥದ್ದು, ಹೆಚ್ಚು ಕೈಗಾರಿಕೆ ತರಲಿಕ್ಕೆ ಇವತ್ತು ಜಗದೀಶ್ ಶೆಟ್ಟರ್ಗೆ ಮತ ಹಾಕುವ ಮುಖಾಂತರ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿ ಮಾಡಬೇಕನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ.